ದಾವಣಗೆರೆ ಜಿಲ್ಲೆಯಲ್ಲಿಂದು ಗಾಂಧಿ ಭವನ ಪೊಲೀಸ್ ಪಬ್ಲಿಕ್ ಶಾಲೆ ಹಾಗೂ ಜೆಎಂ ಕೇಂದ್ರ ಗ್ರಂಥಾಲಯದ ಉದ್ಘಾಟನೆಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು ದೇಶ ಕಂಡಂತ ಅಪ್ರಥಮ ನಾಯಕರು ಹಾಗೂ ದೇಶ ಕಂಡಂತ ಅತ್ಯಂತ ಗಟ್ಟಿ ಗೃಹ ಸಚಿವರು ಆದಂತ ಸನ್ಮಾನ್ಯ ಶ್ರೀ ಅಮಿತ್ ಶಾ ಜಿ ಅವರೇ ಹಾಗೂ ಅಧ್ಯಕ್ಷತೆ ವಹಿಸಿರುವಂತ ನಮ್ಮ ಹಿರಿಯರು ಮಾರ್ಗದರ್ಶಕರು ಆದಂತ ಶ್ರೀ ಎಸ್ ಎ ರವೀಂದ್ರನಾಥ್ ಜಿ ಅವರೇ ನನ್ನ ಸಚಿವ ಸಂಪುಟದ ಸಹೋದ್ಯೋಗಿಗಳಾದಂತ ಅರಗ ಜ್ಞಾನೇಂದ್ರ ಅವರೇ ಮುರುಗೇಶ್ ನಿರಾಣಿ ಅವರೇ ಬಿಸಿ ಪಾಟೀಲ್ ರೇ ಆನಂದ್ ಸಿಂಗ್ ಅವರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತ ಸಂಸತ್ ಸದಸ್ಯರು ಆತ್ಮೀಯರು ಹಿರಿಯರು ಆದಂತ ಶ್ರೀ ಜೆ ಎಂ ಸಿದ್ದೇಶ್ವರ ಅವರೇ ಶಾಸಕ ಮಿತ್ರರಾದಂತ ಮಾಡಾಳ ವಿಪಕ್ಷಪ್ಪನವರೇ ಶ್ರೀ ಎಂ ಪಿ ರೇಣುಕಾಚಾರ್ಯ ಅವರೇ ಎಸ್ ವಿ ರವಿ ರಾಮಚಂದ್ರ ಅವರೇ ಪ್ರೊಫೆಸರ್ ಲಿಂಗಣ್ಣ ಅವರೇ ಹಾಗೂ ಶ್ರೀ ಕರುಣಾಕರ ರೆಡ್ಡಿ ಅವರೇ ವಿಧಾನ ಪರಿಷತ್ ಸದಸ್ಯರಾದಂತ ಎನ್ ರವಿಕುಮಾರ್ ಅವರೇ ಹಾಗೂ ಕೊಂಡಜ್ಜಿ ಅವರೇ ವೇದಿಕೆ ಮೇಲಿರುವಂಥ ಎಲ್ಲ ಇತರ ಗಣ್ಯರೇ ಇಲ್ಲಿ ನೆರೆದಿರುವಂಥ ಹಿರಿಯರೇ ಅಣ್ಣ ತಮ್ಮಂದಿರೇ ಅಕ್ಕತಂಗಿಯರೇ ಮಾಧ್ಯಮ ಸ್ನೇಹಿತರು ನಾನು ಮೊಟ್ಟ ಮೊದಲು ಸ್ವತಂತ್ರ ಹೋರಾಟಕ್ಕೆ ತಮ್ಮನ್ನು ತಾವೇ ಅಣಿ ಮಾಡಿಕೊಂಡು ಹೋರಾಟವನ್ನು ಮಾಡಿದಂಥ ಆ ನಮ್ಮ ಮೂರು ಎಲ್ಲ ಹಿರಿಯರನ್ನ ಅತ್ಯಂತ ಹೃದಯಪೂರ್ವಕವಾಗಿ ಭಕ್ತಿ ಭಾವದಿಂದ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಮತ್ತು ನಮನಗಳನ್ನು ಸಲ್ಲಿಸಕ್ಕೆ ಇಚ್ಛೆಪಡ್ತೇನೆ ಅವರು ಹೋರಾಟ ಮಾಡದಿದ್ದರೆ ನಾವು ಸ್ವತಂತ್ರ ಭಾರತವನ್ನು ಕಾಣೋದು ಬಹಳ ಕಷ್ಟ ಇತ್ತು ಅವರು ಆ ಇಳಿ ಆ ಇವತ್ತು ಇಳಿ ವಯಸ್ಸಿದೆ ಆದರೆ ಅವತ್ತಿನ ಯೌವನದಲ್ಲಿ ಅವರು ದೇಶಕ್ಕಾಗಿ ಇಡೀ ತಮ್ಮ ಜೀವನವನ್ನೇ ಅದಕ್ಕೆ ಮೀಸಲಿಟ್ಟು ಹೋರಾಟವನ್ನು ಮಾಡಿದ್ದಾರೆ ಅವರಿಗೆ ನಮ್ಮ ನಮನಗಳು ಇಂದು ನಮ್ಮ ನೆಚ್ಚಿನ ಕೇಂದ್ರ ಗೃಹ ಸಚಿವರು ಬಂದಿದ್ದಾರೆ ಅವರು ಬಿಡುವಿಲ್ಲದ ಒಂದು ಕಾರ್ಯಕ್ರಮ ಇಡೀ ದೇಶವ್ಯಾಪಿ ಹಲವಾರು ಜವಾಬ್ದಾರಿಗಳು ಅವರಿಗಿದೆ ಆದರೂ ಕೂಡ ಕರ್ನಾಟಕದ ಮೇಲೆ ಕನ್ನಡಿಗರ ಮೇಲಿರುವಂಥ ಒಂದು ಪ್ರೀತಿಯಿಂದ ಅವರು ವಿಶೇಷವಾದಂಥ ಸಮಯವನ್ನು ಕೊಟ್ಟು ಇವತ್ತು ಇಲ್ಲಿ ಬಂದಿರುವಂಥದ್ದು ನಮ್ಮೆಲ್ಲರ ಪುಣ್ಯ ಭಾಗ್ಯ ಅವರಿಗೆ ನಾನು ಅತ್ಯಂತ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಮತ್ತು ಸ್ವಾಗತವನ್ನು ಕೂಡ ನಾನು ಕೋರುತ್ತಾ ಸನ್ಮಾನ್ಯ ಅಮಿತ್ ಶಾ ಜಿ ಅವರು ಈ ದೇಶದ ಭವಿಷ್ಯ ನಿರ್ಮಾಣದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಬರುವಂಥ ದಿನಗಳಲ್ಲಿ ಇತಿಹಾಸದಲ್ಲಿ ಅವರ ಹೆಸರು ಅಚ್ಚಳಿಯದೆ ಉಳಿತಿದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ ಬಹುತೇಕವಾಗಿ ನಮ್ಮ ದೇಶ ಸನ್ಮಾನ್ಯ ವಲ್ಲಭಭಾಯಿ ಪಟೇಲರನ್ನ ಏನು ನಾವು ಕಾಣ್ತಾ ಇದ್ವು ಈ ದೇಶದ ನಿರ್ಮಾಣ ಈ ದೇಶದ ಅಖಂಡತೆ ಏಕತೆಗೆ ಏನು ಅವ್ರ ಕೆಲಸವನ್ನು ಮಾಡಿದ್ರು ಆ ದಿಟ್ಟತನದಿಂದ ಗಟ್ಟಿತನದಿಂದ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ನಾವೇನು ಕರಿತಾ ಇದ್ವು ಅಂತ ವಲ್ಲಭಭಾಯಿ ಪಟೇಲರ ನಂತರ ಅತ್ಯಂತ ದಿಟ್ಟ ಮತ್ತು ಗಟ್ಟಿಯ ಒಬ್ಬ ಗೃಹ ಸಚಿವರು ಅಂದರೆ ಸನ್ಮಾನ್ಯ ಶ್ರೀ ಅಮಿತ್ ಶಾ ಜಿ ಇವರು ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ಸನ್ಮಾನ್ಯ ವಲ್ಲಭಭಾಯಿ ಪಟೇಲರು ಹಲವಾರು ರಾಜ್ಯಗಳನ್ನು ಏಕೀಕೃತವಾಗಿ ಮಾಡಿದರು ಒಂದು ರಾಜ್ಯ ಬೇರೆ ಬೇರೆ ಕಾರಣಕ್ಕಾಗಿ ನಮ್ಮ ಜೊತೆಗೆ ಪೂರ್ಣ ಪ್ರಮಾಣದಲ್ಲಿ ಸೇರೋದಕ್ಕೆ ನಿರಾಕರಿಸಿ ಮಾಡಿರುವಂಥ ಜಮ್ಮು ಕಾಶ್ಮೀರವನ್ನು ಕೂಡ ಸಂಪೂರ್ಣವಾಗಿ ಇವತ್ತು ಭಾರತದ ಅಖಂಡತೆಗೆ ಸೇರಿಸಿ ಭಾರತದ ಸಮಗ್ರತೆಗೆ ಸೇರಿಸಿ ಇವತ್ತು ಅತ್ಯಂತ ದಿಟ್ಟತನವನ್ನು ಪ್ರದರ್ಶನವನ್ನು ಮಾಡಿದ್ದಾರೆ ಬಂಧುಗಳೇ ಒಂದು ಕ್ಷಣ ಯೋಚನೆ ಮಾಡಿ ಇವತ್ತು ನಮ್ಮ ಪಕ್ಕದ ರಾಜ್ಯದ ರಾಜ್ಯದಲ್ಲಿ ಅಫ್ಘಾನಿಸ್ತಾನದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಲ್ಲಿ ಜನರ ಮಾನ ಪ್ರಾಣ ಎಲ್ಲವೂ ಕೂಡ ಇವತ್ತು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಮತ್ತು ಮಕ್ಕಳ ಪ್ರಾಣ ಇವತ್ತು ಆತಂಕದಲ್ಲಿ ಅವರೆಲ್ಲ ಇದ್ದಾರೆ ನಾವು ಆ ರೀತಿ ಆಗಬಾರ್ದು ಆ ಪರಿಸ್ಥಿತಿ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಅವರು ಗೃಹ ಸಚಿವರಾದ ಮೇಲೆ ಬಹಳ ದಿಟ್ಟತನದಿಂದ ಆ 370 ತೆಗೆದು ಇವತ್ತು ನಮಗೆ ಇಡೀ ರಾಜ್ಯ ರಾಷ್ಟ್ರದ ಒಂದು ಅಖಂಡತೆ ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಅವರು ಅತ್ಯಂತ ಪ್ರಮುಖ ಪಾತ್ರವನ್ನು ಆಡಿದ್ದಾರೆ ಅದಕ್ಕೆ ಇತಿಹಾಸದ ಪುಟದಲ್ಲಿ ಅವರು ಸೇರಿದ್ದಾರೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ
ಇವತ್ತು ದೇಶ ಹಲವಾರು ಸಮಸ್ಯೆಗಳನ್ನು ಎದುರಿಸುವಂತಹ ಸಂದರ್ಭದಲ್ಲಿ ಕರ್ನಾಟಕ ತನ್ನ ಪಾತ್ರವನ್ನು ವಹಿಸಬೇಕಾಗಿದೆ ಆಂತರಿಕ ಸುರಕ್ಷತೆ ವಿಚಾರದಲ್ಲಿ ಯಾವುದೇ ರಾಜ್ಯವನ್ನು ನಮ್ಮ ರಾಜ್ಯ ಮಾಡಿಕೊಳ್ಳೋದಿಲ್ಲ ಹಲವಾರು ಇಲ್ಲಿ ಆತಂಕಕಾರಿಗಳು ಟೆರರಿಸ್ಟ್ ಗಳು ದಕ್ಷಿಣ ಭಾರತದಲ್ಲಿ ತಮ್ಮ ಬೇರನ್ನು ಬಿಡುವಂತ ಪ್ರಯತ್ನವನ್ನು ಮಾಡಿದಾಗ ಸತತವಾಗಿ ನಾವು ಅವರನ್ನು ಸಿದೆ ಪಡೆದಿದ್ದೇವೆ ರಾಷ್ಟ್ರದ ಎನ್ಐಎ ಜೊತೆಗೆ ನಾವು ಕೈ ಜೋಡಿಸಿ ಇಲ್ಲಿ ಹಲವಾರು ಅಂತ ಸಂಘಟನೆಯನ್ನು ಇವತ್ತು ಕಂಡುಹಿಡಿದು ಪತ್ತೆ ಹಚ್ಚಿ ಅವರ ಮೇಲೆ ಉಗ್ರವಾದಂತ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ನಾವು ಕೂಡ ಯಶಸ್ವಿಯಾಗಿದ್ದೇವೆ ಅವರ ಮಾರ್ಗದರ್ಶನ ನಮಗೆ ಸದಾ ಗೃಹ ಸಚಿವರಾಗಿ ನಮ್ಮ ಜೊತೆಗಿದೆ ಅವರು ಕಳೆದ ಬಾರಿ ಬಂದಾಗ ಎರಡು ಮಾತನ್ನು ಹೇಳಿದ್ರು ಅಪರಾಧವನ್ನು ನಿಯಂತ್ರಣ ಮಾಡಬೇಕಾದರೆ ಎರಡು ಕೆಲಸ ಪ್ರಮುಖವಾಗಿ ಆಗಬೇಕಾಗಿದೆ ಒಂದು ಫೋರೆನ್ಸಿಕ್ ಲ್ಯಾಬ್ ಒಂದು ಫೋರೆನ್ಸಿಕ್ ಲ್ಯಾಬ್ ಬಹಳ ತಡವಾಗಿ ವರದಿ ಕೊಡ್ತಾ ಇದೆ ಅದಕ್ಕಾಗಿ ಮೊಬೈಲ್ ಫೋರೆನ್ಸಿಕ್ ಲ್ಯಾಬ್ ಅನ್ನು ನೀವು ತೆಗಿಬೇಕು ಅನ್ನುವಂತ ಮಾತನ್ನು ಹೇಳಿದ್ರು ಎರಡನೇದಾಗಿ ಆಫೀಸರ್ಸ್ ಆನ್ ಸೀನ್ ಕ್ರೈಮ್ ಆದಾಗ ಸ್ಪೆಷಲ್ ಆಫೀಸರ್ಸ್ ಆನ್ ಸೀನ್ ಇರಬೇಕು ಅವರೆಲ್ಲವನ್ನೂ ಕೂಡ ಸೀಲ್ ಆದಮೇಲೆ ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನುವಂತ ಮಾತನ್ನು ಅವರು ಹೇಳಿದ್ರು ಬೇರೆ ಬೇರೆ ದೇಶದಲ್ಲಿ ಅದನ್ನು ಇವತ್ತು ನಮ್ಮ ಗೃಹ ಇಲಾಖೆ ಅವರು ಕಳೆದ ಬಾರಿ ಹೇಳಿದ್ದ ಎರಡೂ ಕೆಲಸವನ್ನು ಇವತ್ತು ಮಾಡಿದೆ ಅಂತಂದು ಅತ್ಯಂತ ಹೆಮ್ಮೆಯಿಂದ ನಾನು ಈ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ ಅದರ ಜೊತೆಗೆ ಇವತ್ತು ದಾವಣಗೆರೆಯಲ್ಲಿ ಪೊಲೀಸ್ ಶಾಲೆ ಉದ್ಘಾಟನೆ ಆಗಿದೆ ಪೊಲೀಸ್ ಬೆಲವೆಂಟ ಫಂಡ್ ನಿಂದ ನಾವು ಇವತ್ತು ಶಾಲೆಗಳನ್ನು ನಡೆಸ್ತಾ ಇದ್ದೇವೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಒಂದು ನೂತನವಾದಂತ ಕಟ್ಟಡ ಇವತ್ತು ದಾವಣಗೆರೆಯಲ್ಲಿ ಆಗಿದೆ ಇಲ್ಲಿ ಉತ್ತಮವಾದಂತ ಪೊಲೀಸ್ ಶಾಲೆ ಅಲ್ಲಿ ಒಳ್ಳೆಯ ಶಿಕ್ಷಣದ ಜೊತೆಗೆ ಒಳ್ಳೆಯ ಶಿಸ್ತಿನ ಒಂದು ಶಿಕ್ಷಣವೂ ಕೂಡ ನಾವು ಕೊಡ್ತಾ ಇದ್ದೇವೆ ಯಾವ ರೀತಿ ಭಾರತ ದೇಶದಲ್ಲಿ ಮಿಲಿಟರಿ ಸ್ಕೂಲ್ಗಳಿದೆ ಅದೇ ಮಾದರಿಯಲ್ಲಿ ಇವತ್ತು ಪೊಲೀಸ್ ಶಾಲೆಗಳು ಇವತ್ತು ನಡೆಯುತ್ತಿರುವಂಥದ್ರಲ್ಲಿ ದಾವಣಗೆರೆಯಲ್ಲಿ ಇವತ್ತು ನಮ್ಮ ಗೃಹ ಸಚಿವರು ಅಮಿತ್ ಶಾ ಜಿ ಅವರು ಉದ್ಘಾಟನೆ ಮಾಡಿದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷ ತಂದಿದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ ಎರಡನೇದಾಗಿ 75 ವರ್ಷ ಆಜಾದಿ ವರ್ಷ ನಮ್ಮದು ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಜಿಯವರು ಕರೆ ಕೊಟ್ಟಿದ್ದಾರೆ 75 ವರ್ಷ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಮತ್ತು 100 ವರ್ಷಕ್ಕೆ ನಮ್ಮ ಭಾರತ ದೇಶ ವಿಶ್ವಮಾನ್ಯ ರಾಷ್ಟ್ರ ಆಗಬೇಕು ವಿಶ್ವದಲ್ಲಿಯೇ ನಮ್ಮ ಭಾರತ ಗುರುವಿನ ಸ್ಥಾನವನ್ನು ಪಡ್ಕೋಬೇಕು ಅದಕ್ಕಾಗಿ 75ನೇ ವರ್ಷ ನಾವು ಸಂಕಲ್ಪವನ್ನು ಮಾಡಿ ಇಡೀ ದೇಶವನ್ನು ನಾವು ಸುರಕ್ಷಿತವಾಗಿ ಇಡ್ತೇವೆ ಮತ್ತು ದೇಶವನ್ನು ಅಭಿವೃದ್ಧಿಯಲ್ಲಿ ತೆಗೆದುಕೊಂಡು ಹೋಗ್ತೇವೆ ಅನ್ನುವಂಥ ಸಂಕಲ್ಪ ಮಾಡಬೇಕನ್ನುವ ಕರೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಗಾಂಧಿ ಭವನ ಇವನ್ನು ಉದ್ಘಾಟನೆ ಮಾಡಿದ್ದೇವೆ ಅಮಿತ್ ಶಾ ಜಿಯವರು ಗಾಂಧಿ ನಾಡಿನಿಂದ ಬಂದರು ಸರ್ ಆಪ್ ಗಾಂಧಿಗೆ ಭೂಮಿ ಸೇ ಆಪ್ ಆಯೇ ಹೇ ಇಸ್ಲಿಯೆ ಮೈ ಬಹುತ್ ಸಂತುಷ್ಟ ಹೂ ಕಿ ಗಾಂಧಿ ಭವನ್ ಏಕ್ ಗಾಂಧಿ ನಾಡ್ಕೆ ಜೋ ಲೀಡರ್ ಹೇ ಜೋ ಹಮಾರ ಗೃಹ ಮಂತ್ರಿ ಜಿ ಹೇ ಉನ್ಕೆ ಹಾಥಸೆ ಉದ್ಘಾಟನ್ ಹೋ ರಹಾ ಹೇ ಯೇ ಯೋಗ ಯೋಗ ಹೇ ಹಮಾರ ಖುಷ್ ನಸೀಬ್ ಹೇ ಇಸ್ಲಿಯೆ ಮೈ ಬಹುತ್ ಖುಷ್ ಹೂ ಅದರ ಜೊತೆಗೆ ಇವತ್ತು ಸ್ವತಂತ್ರ ಹೋರಾಟಗಾರರ ಒಂದು ಗೌರವ ಕೊಟ್ಟಿರುವಂಥದ್ದು ಅತ್ಯಂತ ಸರಿಯಾದ ಸ್ತುತ್ಯ ಕಾರ್ಯ ಅನ್ನುವಂಥ ಮಾತನ್ನು ನಾನು ಹೇಳ್ತಾ 75 ವರ್ಷದ ಆಜಾದಿಯಲ್ಲಿ ಇವತ್ತು ನಾವು ಅಮೃತ ಯೋಜನೆಯಲ್ಲಿ ನಾವು ಸುಮಾರು 14 ಯೋಜನೆಗಳನ್ನು ಮಾಡಿದ್ದೇವೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಸ್ತ್ರೀಶಕ್ತಿ ಅಭಿವೃದ್ಧಿ ಯುವಕರಿಗೆ ಕಾರ್ಯಕ್ರಮಗಳು ಮತ್ತು ದೀನ ದಲಿತರಿಗೆ ಎಸ್ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿಗೆ ವಿಶೇಷವಾದಂಥ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮಗಳು 750 ವಸತಿರಹಿತ ಒಂದು ಹಳ್ಳಿಗಳನ್ನು ಮಾಡುವಂಥದ್ದು ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ನಾವು ರೂಪಿಸಿದ್ದೇವೆ ಅವೆಲ್ಲದಕ್ಕೂ ಕೂಡ ಆದೇಶವನ್ನು ಹೊರಡಿಸಿದ್ದೇವೆ ಇದು ಮಾತನಾಡುವ ಸರ್ಕಾರ ಅಲ್ಲ ಕಾರ್ಯ ಮಾಡುವ ಸರ್ಕಾರ ಎಂದು ನಾವು ಇವತ್ತು ತೋರಿಸಿಕೊಡ್ತಾ ಇದ್ದೇವೆ ಅನ್ನೋಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ ಬಂಧುಗಳೇ ನಾನು ಮುಖ್ಯಮಂತ್ರಿಯಾಗಿ ಮೊದಲನೇ ನನ್ನ ನಿರ್ಣಯ ರೈತರ ಮಕ್ಕಳಿಗೆ ಓದೋದಕ್ಕೆ ಸ್ಕಾಲರ್ಶಿಪ್ ಅನ್ನು ಕೊಡಬೇಕು ಅಂತ ರೈತ ನಿಧಿ ಕಾರ್ಯಕ್ರಮವನ್ನು ಇವತ್ತು ನಾವು ಪ್ರಾರಂಭ ಮಾಡಿದೆ 1000 ಕೋಟಿ ರೂಪಾಯಿ ರೈತ ಮಕ್ಕಳಿಗೆ ಇವತ್ತು ಅವ್ರ ವಿದ್ಯಾಭ್ಯಾಸಕ್ಕೆ ಕೊಡುವಂಥದ್ದು ಪಿ ಯು ಸಿಯಿಂದ ಪಿ ಜಿವರೆಗೂ ಆ ಕಾರ್ಯಕ್ರಮವನ್ನು ನಾವು ಇವತ್ತು ರೂಪಿಸಿದ್ದೇವೆ 5ನೇ ತಾರೀಕು ಕೇಂದ್ರದ ಕೃಷಿ ಸಚಿವರು ಅದನ್ನು ಪ್ರಾರಂಭ ಮಾಡ್ತಾರೆ ಕೆಲವೇ ದಿನಗಳಲ್ಲಿ ಸುಮಾರು 20 ಲಕ್ಷ ರೈತ ಮಕ್ಕಳಿಗೆ ಈ ಒಂದು ಸ್ಕಾಲರ್ಶಿಪ್ ಮುಡ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ ಅದೇ ರೀತಿ ನಾವು ಇವತ್ತು ಹಲವಾರು ಯೋಜನೆಗಳಲ್ಲಿ ಸಂಧ್ಯಾ ಸುರಕ್ಷಾ
ಅಂಗವಿಕಲರಿಗೆ ಮತ್ತು ನಮ್ಮ ವಿಧವೆಯರಿಗೆ ಎಲ್ಲರಿಗೂ ಮಾಸಾಶನವನ್ನು ಹೆಚ್ಚಿಗೆ ಮಾಡುವ ಮುಖಾಂತರ ಬಡವರ ಪರವಾಗಿ ಸರ್ಕಾರ ಇದೆ ಅನ್ನೋದನ್ನ ಇವತ್ತು ನಾವು ತೋರಿಸಿಕೊಟ್ಟಿದ್ದೇವೆ. ಬರುವ ದಿನಗಳಲ್ಲಿ ನಾವು ಇನ್ನಷ್ಟು ಕಾರ್ಯಕ್ರಮಗಳನ್ನು ರೂಪಿಸ್ತೇವೆ ಮತ್ತು ನಮ್ಮ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪಜಿ ಅವರು ಏನು ಬಜೆಟ್ನಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ರು ಅವೆಲ್ಲವನ್ನು ಕೂಡ ಮುಂದುವರಿಸಿ ಅವೆಲ್ಲವನ್ನು ಸಹಕಾರಗೊಳಿಸುವುದಕ್ಕೆ ನಾವು ಪಣ ತೊಟ್ಟಿದ್ದೇವೆ ಅನ್ನೋಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ಅವರು ಒಬ್ಬ ರೈತ ಹೋರಾಟಗಾರ, ಈ ರಾಜ್ಯ ಕಟ್ಟದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿ ಮುನ್ನ ನಡೀತಾ ಇದ್ದೇವೆ ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಸಿದ್ದೇಶಣ್ಣ ಒಬ್ಬ ಪ್ರಗತಿಪರವಾಗಿರುವಂಥ ಒಬ್ಬ ನಾಯಕ. ಈ ದಾವಣಗೆರೆ ಪ್ರದೇಶವನ್ನು ಸಮಗ್ರ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮೆಲ್ಲ ಶಾಸಕರನ್ನು ಒಗ್ಗೂಡಿಸಿ ಹಲವಾರು ನೀರಾವರಿ ಯೋಜನೆಗಳನ್ನು ಮತ್ತು ಕೇಂದ್ರದ ಯೋಜನೆಗಳನ್ನು ಮತ್ತು ರಸ್ತೆ ಹೈವೇಗಳನ್ನು ಎಲ್ಲವನ್ನು ಕೂಡ ತರುವ ಮುಖಾಂತರ ಒಂದು ಕ್ರಾಂತಿಯನ್ನು ಇವತ್ತು ದಾವಣಗೆರೆ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಮಾಡಿದ್ದಾರೆ. ಅವರ ಒಂದು ಆವರಣದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಅವರ ಒಂದು ನೇತೃತ್ವದಲ್ಲಿ ಸೆಂಟ್ರಲ್ ಲೈಬ್ರರಿ ಉದ್ಘಾಟನೆಯು ಕೂಡ ಆಗಿದೆ. ಇದೊಂದು ಅತ್ಯಂತ ಮಾಡರ್ನ್ ಡಿಜಿಟಲ್ ಲೈಬ್ರರಿ ಆಗಿದೆ. ಅದನ್ನು ಅಮಿತ್ ಶಾ ಜಿ ಅವರು ಬಹಳ ಸಂತೋಷದಿಂದ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ. ಒಂದು ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ, ಜಿ ಎಂ ಸಿದ್ದೇಶ್ ಅವರ ಕ್ರಿಯಾಶೀಲತೆ, ಪ್ರತಿಯೊಬ್ಬರನ್ನು ಭೇಟಿಯಾಗುವಂಥ, ಪ್ರತಿಯೊಂದು ತಾಲೂಕಿಗೆ ಹೋಗುವಂಥ ಇಷ್ಟು ಕ್ರಿಯಾಶೀಲ ಎಂ ಪಿಗಳು, ಇಡೀ ಎಲ್ಲ ಎಂ ಪಿಗಳಿಗೆ ಅವರು ಮಾದರಿಯಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ಈ ಭಾಗದಲ್ಲಿ ಅವರ ನಾಯಕತ್ವದಲ್ಲಿ ನಾವೆಲ್ಲ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಯನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಪಕ್ಷದ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಕೂಡ ಅತ್ಯಂತ ಶ್ರಮವಹಿಸಿ ದುಡಿದಿದ್ದಾರೆ, ಅವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಇವತ್ತು ಈ ಒಂದು ಸಭೆಯಲ್ಲಿ ಕರೆದು ಮಾತನಾಡುವಂಥ ಅವಕಾಶಗಳನ್ನು ಜಿಲ್ಲಾಡಳಿತ ನಮ್ಮೆಲ್ಲರಿಗೂ ಕೂಡ ಮಾಡಿಕೊಟ್ಟಿದೆ. ಅನಂತ ಧನ್ಯವಾದಗಳು. ವಿಶೇಷವಾಗಿ ಮತ್ತೊಮ್ಮೆ ಅಮಿತ್ ಶಾ ಜಿಯವರಿಗೆ ನನ್ನ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು, ನಮನಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಧನ್ಯವಾದ.